नमस्ते वीडियो ना हल्क वन सिनेमा विवरण नोड़ोण इन मार्वल कॉमिक्स न इनक्रेडिबल हल्क सिनेमा मुंचने बंद 2003 सिनेमा सिनेमा कोने हल्क आर्मी नदे दोड्ड फाइट आगते अलीवरेगू तप्पदे वीक्षिसी हागू नम्म चानल गे तप्पदे सब्सक्राइब माड़ी। सिनेमा दा मोदल सीन प्रयोगवन्न तोरिस्तारे आ विज्ञानी याव्यावदो जीविया देहद डीएनए मिश्रण माड़ी रसायनिक तयारिसुत्तिदाने। इदक्के अमेरिकन सरकारवे प्रारंभदल्लि हण हूडिके माडि अंतिमवागि निलिसिबिडुत्तदे। आदरू आ विज्ञानी डेविड ब्यानर स्वंत श्रमदिंद ओंदु सीरम अन्नु तयारिसिबिडुत्ताने मत्ते अदन्न तन्न देहद मेलेये प्रयोग माडिकोळ्ळुत्ताने। इदरिंद मुंदे अवनिगे यावुदे खायिले बरोदिल्ल, गायवू आगुवुदिल्ल, अवनिगीग विशेष शक्तिगळु बंदिरुत्तवे। मुंदे अवनिगे ओब्ब मग हुट्टुत्ताने, अवने ब्रूस ब्यानर मत्तु ई सिनेमाद हीरो। तन्नगे गोत्तागुत्तदे मगुविनल्लू आ प्रयोगदिंद शक्तिय अंशगळिरुत्तवेंदु। हीगागी ब्रूस्गू अनेक विशेष शक्तिगळिरुत्तवे। डेविड ई प्रयोगद परिणामवन्न सरिमाडोदक्के मत्तोंदु प्रयोग नडेस्ताने, आदरे इदन्न सरकार बंद माडि डेविड्न होरगे हाकिबिडुत्तारे। ಇದಾಗಿ ಕೆಲ ವರ್ಷಗಳ ನಂತರ ನಮಗೆ ತೋರಿಸುತ್ತಾರೆ ಬ್ರೂಸ್ನ ಪೋಷಕರು ಸತ್ತಿದ್ದಾರೆ ಮತ್ತವನು ಅನಾಥನಾಗಿದ್ದಾನೆ। ಬ್ರೂಸ್ ಕೂಡ ಒಬ್ಬ ವಿಜ್ಞಾನಿ ಆಗಿರುತ್ತಾನೆ। ಅವನ ಜೊತೆ ಬೆಟ್ಟಿ ರೋಸ್ ಎಂಬ ಹುಡುಗಿ ಕೆಲಸ ಮಾಡುತ್ತಾ ಇರ್ತಾಳೆ। ಅವರಿಬ್ಬರು ಪರಸ್ಪರ ಪ್ರೀತಿಸುತ್ತಿದ್ದಾರೆ। ಆದರೆ ಇವರ ಪ್ರಯೋಗದಿಂದ ನಮಗೆ ಸಹಾಯ ಮಾಡಿ ಅಂತ ಒಬ್ಬ ಆರ್ಮಿ ಆಫೀಸರ್ ಹೇಳ್ತಾನೆ। ಆದರೆ ಅದಕ್ಕೆ ಇವರು ಒಪ್ಪೋದಿಲ್ಲ। ಈ ಸಮಯ ಅಲ್ಲೊಬ್ಬ ವಿಚಿತ್ರ ಮುದುಕ ಇವರ ಆಫೀಸ್ನಿಂದ ಒಂದು ಕೂದಲನ್ನು ತಗೊಂಡು ಹೋಗ್ತಾನೆ। ಅದು ಬ್ರೂಸ್ನ ತಂದೆನೇ ಆಗಿರುತ್ತಾರೆ। ಕೂದಲಿನಿಂದ ಮಗನ ಡಿಎನ್ಎ ಮೇಲೆ ಸ್ಟಡಿ ಮಾಡುವುದು ಅವರ ಉದ್ದೇಶ ಆಗಿರುತ್ತದೆ। ಮರುದಿನ ಪ್ರಯೋಗದ ಮಧ್ಯೆ ಒಂದು ಯಂತ್ರ ಹಾಳಾಗಿ ಬಿಡುತ್ತೆ। ಅದನ್ನ ರಿಪೇರಿ ಮಾಡುವ ವೇಳೆ ಬ್ರೂಸ್ ಮೇಲೆ ಗಾಮಾ ವಿಕಿರಣಗಳು ಬಿದ್ದು ಕಣ್ಣು ಮುಚ್ಚುತ್ತಾನೆ। ಕಣ್ಣು ಬಿಟ್ಟಾಗ ಅವನು ಆಸ್ಪತ್ರೆಯಲ್ಲಿ ಇರ್ತಾನೆ। ಆದರೆ ಬೆಟ್ಟಿ ಹೇಳ್ತಾಳೆ, ಆ ರೇಸ್ ತುಂಬಾ ಅಪಾಯಕಾರಿ, ನೀನು ಬದುಕಿದ್ದೆ ಒಂದು ಪವಾಡ ಅಂತ। ಆದರೆ ಇದರಿಂದ ಬ್ರೂಸ್ನ ಡಿಎನ್ಎ ಅಲ್ಲಿ ಬದಲಾವಣೆಯಾಗಿ ಮೊದಲಿಗಿಂತಲೂ ಅವನು ಶಕ್ತಿಶಾಲಿ ಆಗಿರ್ತಾನೆ। ಸಂಜೆ ಆಸ್ಪತ್ರೆಗೆ ಬ್ರೂಸ್ನ ತಂದೆ ಬಂದು ಭೇಟಿಯಾಗ್ತಾರೆ। ಎಷ್ಟು ದಿನ ಸತ್ತಿದ್ದನೆಂದು ಆರ್ಮಿ ಸುಳ್ಳು ಹೇಳಿದ್ರು ಮತ್ತು ಆರ್ಮಿ ಆಫೀಸರ್ ರಾಸ್ನ ಮಗಳೆ ನಿನ್ನ ಸ್ನೇಹಿತೆಯಾದ ಬೆಟ್ಟಿ ಅಂತ ತಂದೆ ಹೇಳ್ತಾರೆ। ಆದರೆ ಇದನ್ನೆಲ್ಲ ನಂಬೋದು ಬಿಡೋದು ಬ್ರೂಸ್ಗೆ ತಲೆಯಲ್ಲಿ ಕನ್ಫ್ಯೂಷನ್। ಆದರೆ ಆ ರಾತ್ರಿ ಬ್ರೂಸ್ಗೆ ಇದೆಲ್ಲವನ್ನ ನೆನಪಿಸಿಕೊಂಡು ತುಂಬಾ ಸಿಟ್ಟು ಬರುತ್ತೆ। ಆಗ ಅವನು ಮೊಟ್ಟ ಮೊದಲ ಬಾರಿಗೆ ಭಯಾನಕ ಗಾತ್ರದ ಮಾನ್ಸ್ಟರ್ ಆಗಿ ಬಿಡುತ್ತಾನೆ। ಹಸಿರು ಚರ್ಮದ ಹಲ್ಕ್ ಆಗಿ ದೇಹವೆಲ್ಲ ಹಿಗ್ಗಿ ಹೋಗುತ್ತದೆ। ಇದನ್ನೆಲ್ಲ ಅವನ ತಂದೆ ಮರೆಯಲ್ಲಿ ನೋಡುತ್ತಾ ಅವನು ಹತ್ತಿರ ಬಂದಾಗ ಬ್ರೂಸ್ಗೆ ಬಾಲ್ಯದ ದಿನಗಳು ನೆನಪಾಗುತ್ತವೆ। ಆದರೆ ತಂದೆ ಬೈದಿದ್ದನ್ನು ನೆನೆದು ಇನ್ನೂ ಸಿಟ್ಟಿನಿಂದ ಅಲ್ಲಿದ್ದೆಲ್ಲವನ್ನು ಪುಡಿಪುಡಿ ಮಾಡಿ ಹೊರಗೆ ಹಾರಿ ಹೋಗ್ತಾನೆ। ಮರುದಿನ ಇವನನ್ನ ನೋಡೋಕೆ ಬೆಟ್ಟಿ ಬರ್ತಾಳೆ ಮತ್ತು ಲ್ಯಾಬ್ ನಲ್ಲಿ ನಡೆದ ವಿಷಯ ಕೇಳಿದಾಗ ಬ್ರೂಸ್ಗೆ ಏನು ಜ್ಞಾಪಕ ಇರೋದಿಲ್ಲ। ತಕ್ಷಣ ಅಲ್ಲಿ ಬೆಟ್ಟಿಯ ತಂದೆ ಆರ್ಮಿ ಆಫೀಸರ್ ಆದ ರಾಸ್ ತನ್ನ ತಂಡದೊಂದಿಗೆ ಬರ್ತಾನೆ ಮತ್ತು ಬ್ರೂಸ್ನ ಜೊತೆ ವಿಚಾರಣೆ ನಡೆಸುತ್ತಾನೆ। ಬ್ರೂಸ್ನ ತಂದೆಯ ಬಗ್ಗೆ ಕೇಳಿ ಗದರಿಸಿ ರಾಸ್ ಹೊರಟು ಹೋಗ್ತಾನೆ। ಇದೇ ವೇಳೆ ಹೊರಬಂದ ಬೆಟ್ಟಿ ಡೇವಿಡ್ನ ಭೇಟಿಯಾದಾಗ ಅವರ ಮಗನಲ್ಲಿ ಹಲ್ಕ್ ಇರೋದನ್ನ ತಿಳಿಸ್ತಾರೆ। ಮುಂದಿನ ಸೀನ್ ಅಲ್ಲಿ ಬ್ರೂಸ್ಗೆ ಅವನ ತಂದೆ ಕಾಲ್ ಮಾಡ್ತಾನೆ ಮತ್ತು ಮಗನ ಡಿಎನ್ಎ ಇಂದ ಕೆಲ ಹಲ್ಕ್ ಜೀವಿಗಳನ್ನು ಸೃಷ್ಟಿಸಿ ಬೆಟ್ಟಿಯನ್ನ ಕೊಲ್ಲೋಕೆ ಬಿಟ್ಟಿದ್ದೀನಿ ಅಂತ ಹೇಳ್ತಾನೆ। ಬ್ರೂಸ್ನ ತಡೆಯೋಕೆ ಆರ್ಮಿ ಆಫೀಸರ್ ಬಂದಾಗ ಸಿಟ್ಟಿನಿಂದ ಬ್ರೂಸ್ ಈಗ ಹಲ್ಕ್ ಆಗಿ ಬಿಡ್ತಾನೆ। ಹಲ್ಕ್ ಬೆಟ್ಟಿನ ಭೇಟಿಯಾಗ್ತಾನೆ, ಆದರೆ ತಕ್ಷಣ ಅಲ್ಲಿ ಹಲ್ಕ್ ತೋಳಗಳು ಇವಳ ಮೇಲೆ ದಾಳಿ ಮಾಡ್ತವೆ। ಅವುಗಳನ್ನು ಬ್ರೂಸ್ನ ಡಿಎನ್ಎ ಇಂದಲೇ ಅವನ ತಂದೆ ಮಾಡಿರ್ತಾನೆ। ಆದರೆ ಹಲ್ಕ್ ಆ ದೈತ್ಯಕಾಯದ ವಿಕಾರ ಜೀವಿಗಳ ಜೊತೆ ಹೊಡೆದಾಡ್ತಾನೆ। ಅವುಗಳ ಹಲ್ಲುಗಳು ಗರಗಸದಂತಿವೆ, ಒಂದೊಂದನ್ನು ಹಲ್ಕ್ ಕೊಲ್ಲುತ್ತಾ ಬರುತ್ತಾನೆ। ಅವನ ಶಕ್ತಿ ಸಾಮರ್ಥ್ಯದ ಮುಂದೆ ಅವು ಹೆಚ್ಚು ಹೊತ್ತು ನಿಲ್ಲೋದಿಲ್ಲ। ನಂತರ ಮತ್ತೆ ಬ್ರೂಸ್ ಆಗಿ ಅವನು ಬದಲಾಗ್ತಾನೆ। ತನ್ನ ದೇಹದಲ್ಲಿ ಇರುವ ಈ ಹಲ್ಕ್ನ ಬಗ್ಗೆ ಬ್ರೂಸ್ ಬೆಟ್ಟಿಗೆ ತಿಳಿಸ್ತಾನೆ। ಆದರೆ ಅವನ ಸಹಾಯಕ್ಕೆಂದು ಬೆಟ್ಟಿ ಹೋಗಿ ಹೋಗಿ ಅವಳ ತಂದೆಗೆ ಕೇಳಿಬಿಡ್ತಾಳೆ। ಅವನೇ ದೊಡ್ಡ ವಿಲನ್, ಇಂತಹದಕ್ಕೆ ಹುಡುಕುತ್ತಿದ್ದ ರಾಸ್ ಒಂದು ತಂಡದೊಂದಿಗೆ ಇವರ ಮನೆಗೆ ನುಗ್ಗಿಬಿಡ್ತಾನೆ। ಅವನಿಗೆ ಮತ್ತು ಬರೆಸಿ ಅಲ್ಲಿಂದ ಪ್ರಯೋಗಾಲಯಕ್ಕೆ ಹೊತ್ತೊಯ್ತಾನೆ।
ಸಾವಿರಾರು ಅಡಿ ಆಳದಲ್ಲಿ ಒಂದು ಕಂಟೈನರ್ ನಿರ್ಮಿಸಿ ಅದರೊಳಗೆ ಬ್ರೂಸ್ನ ಬಂಧಿಸಿಡೋದಾಗಿ ರಾಸ್ನ ಪ್ಲಾನ್ ಆಗಿರುತ್ತದೆ. ಈಗ ಬೆಟ್ಟಿಗೆ ಅವಳ ತಂದೆಯ ಷಡ್ಯಂತ್ರ ಅರಿವಾಗಿ ಒಮ್ಮೆ ಮಾತನಾಡಲು ಕೇಳ್ತಾಳೆ. ಆದರೆ ಒಂದು ದಿನ ಅವನ ಜೊತೆಗೆ ಇದ್ದರೂ ಏನೂ ಪ್ರಯೋಜನವಿಲ್ಲ. ವಿಷಯ ತಿಳಿದ ಬ್ರೂಸ್ನ ತಂದೆ ಇದನ್ನು ಬದಲಾಯಿಸಲು ಒಂದು ಉಪಾಯ ಮಾಡ್ತಾನೆ. ಲ್ಯಾಬ್ನಲ್ಲಿ ಗಾಮಾ ವಿಕಿರಣಗಳನ್ನು ತನ್ನ ಮೇಲೆಯೇ ಹಾಯಿಸಿಕೊಳ್ತಾನೆ. ಆದರೆ ಅವನಿಗೆ ಹಲ್ಕ್ ರೀತಿಯ ಶಕ್ತಿ ಬರೋದಿಲ್ಲ, ಬದಲಾಗಿ ಅವನು ಏನನ್ನ ಮುಟ್ತಾನೋ ಆ ವಸ್ತುವಿನಂತಾಗುವ ಶಕ್ತಿ ಬರುತ್ತದೆ. ಇದಾದ ಬಳಿಕ ಡೇವಿಡ್ ನೇರವಾಗಿ ಬೆಟ್ಟಿಯನ್ನ ಭೇಟಿಯಾಗಿ ಬ್ರೂಸ್ ಜೊತೆ ಮಾತನಾಡಲು ಸಹಾಯ ಮಾಡಲು ಕೇಳ್ತಾನೆ. ಆದರೆ ಇದಕ್ಕೆ ಬೆಟ್ಟಿ ಒಪ್ಪೋದಿಲ್ಲ, ಯಾಕಂದರೆ ಇದೆಲ್ಲವೂ ಡೇವಿಡ್ನ ಕಾರಣದಿಂದಲೇ ಆಗಿರೋದು. ಆದರೆ ಡೇವಿಡ್ ಹೇಳ್ತಾನೆ, ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ಮುನ್ನ ರಾಸ್ ಇದನ್ನು ತಡೆದಿದ್ದು ಮತ್ತು ಚಿಕ್ಕ ಮಗುವಾಗಿದ್ದ ಬ್ರೂಸ್ ಮುಂದೆ ಮಾನ್ಸ್ಟರ್ ಆಗಬಹುದೆಂದು ಅವನನ್ನು ತಂದೆಯೇ ಕೊಲ್ಲಲು ಹೋಗಿರ್ತಾನೆ. ಆ ಘಟನೆಯಲ್ಲಿ ಮಿಸ್ ಆಗಿ ಚಾಕು ತಗಲಿ ಅವನ ಹೆಂಡತಿಯೇ ಸತ್ತಿರ್ತಾಳೆ. ಮುಂದಿನ ಸೀನ್ನಲ್ಲಿ ಪ್ರಯೋಗಾಲಯದಲ್ಲಿ ಬ್ರೂಸ್ಗೆ ಹಿಂಸೆ ಮಾಡಿ ಅವನನ್ನು ಹಲ್ಕ್ ಮಾಡಲು ಯತ್ನಿಸ್ತಾರೆ. ರಾಸ್ನ ಉದ್ದೇಶ ಈ ಒಬ್ಬ ಹಲ್ಕ್ನಿಂದ ಡಿಎನ್ಎ ತೆಗೆದು ಇದೇ ರೀತಿಯ ಇನ್ನೂ ಅನೇಕ ಹಲ್ಕ್ಗಳನ್ನು ತಯಾರಿಸುವುದಾಗಿರುತ್ತದೆ. ಬ್ರೂಸ್ಗೆ ಅಂತಿಮವಾಗಿ ತನ್ನ ತಾಯಿಯ ಸಾವಿನ ನೆನಪಾಗಿ ಸಿಟ್ಟು ಬರುತ್ತದೆ. ಮತ್ತವನೀಗ ಭಯಾನಕ ದೇಹದ ಹಲ್ಕ್ ಆಗಿಬಿಡ್ತಾನೆ. ಅವನನ್ನು ಬಂಧಿಸಿಟ್ಟಿದ್ದ ಟ್ಯಾಂಕನ್ನು ಮುರಿದು ಹೊರಗೆ ಬರ್ತಾನೆ. ಅವನನ್ನು ತಡೆಯೋಕೆ ದೊಡ್ಡ ದೊಡ್ಡ ಸೈನ್ಯ ಕಾದಿದೆ. ಆದರೆ ಅವನೊಬ್ಬ ಮಾನ್ಸ್ಟರ್, ಅವನನ್ನು ಬಂಧಿಸೋಕೆ ಏನೇನೋ ಸರ್ಕಸ್ ಮಾಡ್ತಾರೆ. ಹಲ್ಕ್ನ ಸಿಟ್ಟಿನ ಮುಂದೆ ಯಾವುದೂ ಇಲ್ಲ. ಹಲ್ಕ್ ಮೇಲೆ ಸೈನ್ಯ ಗುಂಡಿನ ಮಳೆಗರಿಯುತ್ತದೆ. ಅದರಿಂದ ಅವನಿಗೆ ಏನೂ ಆಗೋದಿಲ್ಲ. ಇಡೀ ಆ ಕಂಟೈನರ್ ಅನ್ನು ಒಡೆದು ಹಲ್ಕ್ ಅದರಿಂದ ಹೊರಗೆ ಬರ್ತಾನೆ. ಅಲ್ಲಿಂದ ವೇಗವಾಗಿ ಓಡುತ್ತಾ ಎತ್ತರಕ್ಕೆ ಜಿಗಿದು ಬೀಳ್ತಾನೆ. ಒಂದು ಭಾರಿ ದೊಡ್ಡ ಬಾಂಬ್ ಪಕ್ಕದಲ್ಲೇ ನುಗ್ಗಿ ಬರುತ್ತದೆ. ಹಲ್ಕ್ ಮೇಲೆ ಆರ್ಮಿ ಒಂದು ದೊಡ್ಡ ದಾಳಿ ನಡೆಸ್ತಾರೆ. ಆದರೆ ಹಲ್ಕ್ ಅವರಿಂದ ತಪ್ಪಿಸಿಕೊಳ್ತಾನೆ. ಟ್ಯಾಂಕರ್ಗಳು ಅವನನ್ನ ಮುಗಿಸಲು ಯತ್ನಿಸ್ತವೆ, ಆದರೆ ಹಲ್ಕ್ ಅವುಗಳನ್ನು ಒಡೆದು ಪುಡಿ ಪುಡಿ ಮಾಡ್ತಾನೆ. ಆನಂತರ ಯುದ್ಧ ಹೆಲಿಕಾಪ್ಟರ್ಗಳು ಅವನ ಮೇಲೆ ದಾಳಿ ಮಾಡ್ತವೆ. ಎಂತಹ ಕ್ಷಿಪಣಿಗಳನ್ನು ಹಲ್ಕ್ ಮೇಲೆ ದಾಳಿ ಮಾಡಿದರೂ ಅದರಿಂದ ಅವನು ಬಚಾವಾಗ್ತಾನೆ. ಹೆಲಿಕಾಪ್ಟರ್ನಲ್ಲಿ ರಾಸ್ ಕೂಡ ಇದ್ದು ಹಲ್ಕ್ ಕತೆ ಮುಗಿಸಲೇಬೇಕೆಂದು ಆಕ್ರೋಶದಿಂದ ಇದ್ದಾನೆ. ಹಲ್ಕ್ ಬೆಟ್ಟದ ಮಧ್ಯೆ ಅಡಗಿ ಕುಳಿತಿರುವಾಗ ಬೆಟ್ಟಗಳನ್ನೇ ಹೊಡೆದುರಿಸಿ ಬಿಡುತ್ತಾರೆ. ಅಲ್ಲಿಂದ ತಪ್ಪಿಸಿಕೊಂಡ ಹಲ್ಕ್ ಒಂದು ಯುದ್ಧ ವಿಮಾನದ ಮೇಲೆ ಹಾರಿ ಕುಳಿತು ಬಿಡುತ್ತಾನೆ. ಅದನ್ನು ತುಂಬಾ ಎತ್ತರಕ್ಕೆ ಹೊತ್ತೊಯ್ದಾಗ ಹಲ್ಕ್ ಮೇಲಿಂದ ಸಮುದ್ರಕ್ಕೆ ಬೀಳ್ತಾನೆ. ಅಲ್ಲಿಗೂ ದೊಡ್ಡ ಬಾಂಬ್ ಸ್ಫೋಟಿಸ್ತಾರೆ, ಆದರೂ ಹಲ್ಕ್ ಬದುಕಿ ಹೊರಬರುತ್ತಾನೆ. ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಹಲ್ಕ್ನ ರಂಪಾಟ ಮುಂದುವರಿಯುತ್ತದೆ. ಉಪಾಯವಾಗಿ ರಾಸ್ ಅವನ ಮಗಳನ್ನು ಮುಂದೆ ಬಿಡ್ತಾನೆ. ಬೆಟ್ಟಿಯನ್ನು ನೋಡಿದ ಹಲ್ಕ್ ತಕ್ಷಣ ಶಾಂತನಾಗಿ ಬ್ರೂಸ್ ಆಗಿಬಿಡ್ತಾನೆ. ಮತ್ತೊಮ್ಮೆ ಬ್ರೂಸನ್ನು ರಾಸ್ ಬಂಧಿಸ್ತಾನೆ. ಇದು ಮತ್ತವನ ಷಡ್ಯಂತ್ರವಾಗಿರುತ್ತದೆ. ಮುಂದಿನ ಸೀನಲ್ಲಿ ಬ್ರೂಸ್ನ ತಂದೆ ಡೇವಿಡ್ ತನ್ನ ಮಗನನ್ನು ಕಡೆಯದಾಗಿ ನೋಡಬೇಕು, ನಂತರ ಶರಣಾಗುವುದಾಗಿ ತಿಳಿಸ್ತಾನೆ. ಅವನನ್ನು ನಂಬಿ ಆರ್ಮಿ ಭೇಟಿಯಾಗಲು ಬಿಡುತ್ತಾರೆ. ಆದರೆ ಡೇವಿಡ್ ಕೂಡ ಪ್ಲಾನಿಂಗ್ ಜೊತೆಗೆ ಬಂದಿದ್ದಾನೆ. ಅವನ ಬಳಿಯೂ ಪವರ್ಸ್ ಇದೆ. ಅವನ ಉಪಾಯದಂತೆ ಬ್ರೂಸ್ಗೆ ಸಿಟ್ಟು ಬರಿಸಲು ತಂದೆ ಯತ್ನಿಸ್ತಾನೆ. ಆದರೆ ಬ್ರೂಸ್ ಈಗ ತುಂಬಾ ಸುಸ್ತಾದ ಕಾರಣ ಅವನಿಗೆ ಸಿಟ್ಟೇ ಬರೋದಿಲ್ಲ. ಸಿಟ್ಟಿಗೆದ್ದ ಡೇವಿಡ್ ಅಲ್ಲಿದ್ದ ವಿದ್ಯುತ್ತನ್ನು ಹೀರಲು ಮುಂದಾಗಿ ಇಡೀ ನಗರದ ಶಕ್ತಿಯನ್ನು ಹೀರ್ತಾನೆ. ಈಗ ಸಿಟ್ಟಿನಿಂದ ಬ್ರೂಸ್ ಕೂಡ ಹಲ್ಕ್ ಆಗಿ ಬದಲಾಗ್ತಾನೆ. ಮತ್ತೆ ಅವರಿಬ್ಬರ ನಡುವೆ ದೊಡ್ಡ ಯುದ್ಧ. ಹಲ್ಕ್ನ ಶಕ್ತಿಯನ್ನು ಹೀರಲು ಅವನ ತಂದೆ ಯತ್ನಿಸ್ತಾನೆ. ಯಾಕಂದರೆ ತಂದೆಯ ಬಳಿ ಯಾವುದೇ ವಸ್ತುವನ್ನು ಮುಟ್ಟಿದರೆ ಅದರ ರೂಪ ಪಡೆಯುವ, ಅದರ ಶಕ್ತಿ ಪಡೆಯುವ ಶಕ್ತಿ ಇದೆ. ಕೊನೆಗೆ ಹಲ್ಕ್ ತನ್ನ ಶಕ್ತಿಯನ್ನು ಅಪ್ಪನಿಗೆ ಕೊಡಲು ಮುಂದಾಗ್ತಾನೆ. ತಂದೆಯ ಉದ್ದೇಶ ಕೂಡ ಮಗನಿಂದ ಹಲ್ಕ್ನ ಆಚೆ ಹಾಕೋದಾಗಿರುತ್ತೆ. ಆದರೆ ಹಲ್ಕ್ನ ಶಕ್ತಿ ಅಗಾಧವಾಗಿದ್ದು ಅದನ್ನು ಸಂಪೂರ್ಣವಾಗಿ ಹೀರಲು ಡೇವಿಡ್ಗೆ ಆಗೋದಿಲ್ಲ. ಇದಾದ ಬಳಿಕ ಈ ಶಕ್ತಿಯನ್ನು ಕೇವಲ ಬ್ರೂಸ್ ಮಾತ್ರ ಬಳಸಲು ಸಾಧ್ಯ ಅಂತ ಗೊತ್ತಾಗುತ್ತೆ. ಆದರೆ ಇದೇ ವೇಳೆ ಆರ್ಮಿ ಒಂದು ಅಟಾಮಿಕ್ ಬಾಂಬ್ ಅನ್ನು ಈ ಪ್ರದೇಶದ ಮೇಲೆ ಹಾಕಿದಾಗ ಒಂದು ದೊಡ್ಡ ಸ್ಫೋಟ ಆಗುತ್ತದೆ. ಇದರಿಂದ ಇವರಿಬ್ಬರೂ ಸತ್ತಿದ್ದಾರೆ ಅಂತ ಎಲ್ಲರೂ ಭಾವಿಸ್ತಾರೆ. ಆದರೆ ಮುಂದಿನ ಸೀನಲ್ಲಿ ಬ್ರೂಸ್ ಬದುಕಿರೋದನ್ನು ತೋರಿಸ್ತಾರೆ. ಬ್ರೂಸ್ ತನ್ನ ಸಿಟ್ಟನ್ನು ನಿಯಂತ್ರಿಸೋದನ್ನು ಕಲಿತು ಕಾಡಿನಲ್ಲಿ ವಾಸವಾಗಿರ್ತಾನೆ. ಅವೆಂಜರ್ಸ್ ಸರಣಿಯ ಇತರ ಸಿನಿಮಾಗಳ ವಿವರಣೆಗೆ ಮೇಲಿನ ಕಾರ್ಡ್ಗಳನ್ನು ಕ್ಲಿಕ್ ಮಾಡಿ.
ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.